मॉर्निंग चिल्ड्रन वेलकम बैक टू साइंस क्लास मक्ला इन द लास्ट क्लास वी डिस्कस्ड अबाउट पॉलिनेटर्स हौदलवा इन द लास्ट क्लास आई गिव सम एग्जांपल्स फॉर पॉलिनेटर्स यू नो विच आर देम यस सर मोर आई गिव इन देम थ्रू पिक्चर आई गिव सम पिक्चर्स यू वॉच देम एंड आफ्टर वॉचिंग आई आस्क सम क्वेश्चंस आर यू अंडरस्टैंडिंग Yes, how they suck nectar and pollen, how they pass pollen and how they reproduction through flowers. Let's know one by one. Are you seeing children? Yes, watch them. What are they doing? Sitting on flowers. What are they doing? They are sucking nectar. Yes, they are sucking nectar. Nectar, what taste of it? It will be sweet. Nectar will be sweet. Yes. Flowers attract the pollinators. Flowers have sweet nectar. That's why all the insects sit on the flowers and suck the nectar. Are you seeing, children? Are you seeing? Yes. After watching, I ask you some questions. Watch them. Yes, children. You seen a? You seen the pictures? What you observed? What you observed? Yes. So you observed a. The pollinators. The pollinators are sitting on flowers and sucking nectar. Children, just I said you, same lesson, flower plants decoration. Same lesson, flower plants decoration. Children, you just, you watch the video. Video ಅಂದ್ರೆ ಸಮ್ ಇಮೇಜಸ್ ಆಫ್ ಫ್ಲವರ್ಸ್ ಹೌದಲ್ವಾ ಕೆಲವೊಂದು ಫ್ಲವರ್ಸ್ ಅನ್ನ ನೀವು ಇವಾಗ ನೋಡಿದ್ರೆ ಅಲ್ವಾ ಏನ್ ಮಾಡ್ತಿತ್ತು ಅದು ಸಿಟಿಂಗ್ ಅಂದ ಫ್ಲವರ್ಸ್ ಹೂಗಳ ಮೇಲೆ ಕೂತಿತ್ತು ಸಿಂಪ್ಲಿ ಸಿಂಪ್ಲಿ ಸಿಟ್ ಮಾಡಿರ್ತಾವ ನೋ ಏನ್ ಮಾಡ್ತಾ ಇರ್ತವೆ ಸಕಿಂಗ್ ದ ನೆಟ್ಟರ್ ಆ ಒಂದು ಫ್ಲವರ್ ಅಲ್ಲಿರುವಂತಹ ನೆಟ್ಟರ್ ಅನ್ನ ಏನ್ ಮಾಡ್ತಾ ಇರ್ತವೆ ಸಕ್ ಮಾಡ್ತಾ ಇರ್ತವೆ ನಾನು ನಿಮಗೆ ಒಂದು ನ್ಯೂ ವರ್ಡ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾವುದದು ಪಾಲಿನೇಟರ್ಸ್ ಅಂತ ಹೇಳಿದ್ದೆ ಹೌದಲ್ವಾ ಪಾಲಿನೇಟರ್ಸ್ ಆರ್ ದ ಮೀಡಿಯಮ್ಸ್ and carry the nectar so he pollinators en martave paragasparshakagalu anta karitare so avu ondu hulugalu athwa kitagalannu naavu pollinators anta karitivi so yenavu artha mediums andre one flower to another flower alle enagutte anta adu slice aagta irutave and carry the nectar so ondu huvinna mattondu huvige hoguvanta time alli avu en martave aa ondu nectar anna suck maadkondu ondu flower inna ಒಂದು ಫ್ಲವರ್ ಗೆ ಏನು ಮಾಡ್ತವೆ ಶಿಫ್ಟ್ ಅಥವಾ ಸ್ಪ್ರೆಡ್ ಮಾಡ್ತಾ ಇರ್ತವೆ ಯಾರು ಮಾತ್ರ ಸ್ಪ್ರೆಡ್ ಮಾಡೋದು ನೆಕ್ಟರ್ ಅನ್ನ ಗುಡ್ ಪಾಲಿನೇಟರ್ಸ್ ಹಾಗಾದ್ರೆ ಪಾಲಿನೇಟರ್ಸ್ ಅಂದ್ರೆ ನಿಮಗೆ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನೀವು ಜಸ್ಟ್ ಯೂಸ್ ಇದೆ ಹೌದಲ್ವಾ ಬಟ್ ಒನ್ಸ್ ಅಗೇನ್ ಐ ರಿವೈಂಡ್ ದಟ್ ಬ್ಯಾಟ್ಸ್ ಬೀಸ್ ಅಂಡ್ ವ್ಯಾಸ್ ಬರ್ಡ್ಸ್ ಅಂಡ್ ಬಟರ್ಫ್ಲೈಸ್ ಅಂಡ್ ಮಾತ್ಸ್ ಅರ್ಥ ಆಗ್ತಿದ್ಯಾ ಬಟರ್ಫ್ಲೈಸ್ ಆರ್ ಮಾತ್ಸ್ ಇದಿಷ್ಟು ಎಕ್ಸಾಂಪಲ್ಸ್ ಅನ್ನ ಥ್ರೂ ಕನ್ನಡ ಮೀನಿಂಗ್ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ತಿಳಿಸಿದ್ದೀನಿ ಮಕ್ಕಳ ಒನ್ಸ್ ಅಗೇನ್ ಈಗ ಅವುಗಳು ಏನು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದನ್ನ ನಾವು ಒನ್ ಬೈ ಒನ್ ಹಿಂದಿನ ಕ್ಲಾಸ್ ಅಲ್ಲಿ ನೋಡೋಣ ಸೊ ಫಸ್ಟ್ ಒನ್ ಬ್ಯಾಟ್ಸ್ ಹೌದಲ್ವಾ ಬ್ಯಾಟ್ಸ್ ಮೀನ್ಸ್ ಬಾವಲಿ ಮಕ್ಕಳ ಬಾವಲಿ ನೋಡಿದ್ದೀರಾ ಯು ಕ್ಯಾನ್ ಸಿ ಓನ್ಲಿ ಅಟ್ ನೈಟ್ ಸೊ ಇಟ್ ಡೇ ಟೈಮ್ ಇಟ್ ಕಾಂಟ್ ಸೀ ಎನಿ ಎನ್ವೈರನ್ಮೆಂಟ್ ಬಿಕಾಸ್ ಇಟ್ಸ್ ಐಸ್ ಆಫ್ ಬ್ಲೈಂಡ್ ಡೇ ಟೈಮ್ ಮಕ್ಕಳ ಇದಕ್ಕೆ ಕಣ್ಣು ಕಾಣಿಸಲ್ಲ ಯಾವುದಕ್ಕೆ ಬ್ಯಾಟ್ಸ್ಗೆ ಸೊ ಹಾಗಾಗಿ ಇದು ನೈಟ್ ಟೈಮಲ್ಲಿ ಮಾತ್ರ ಏನಾಗುತ್ತೆ ಫ್ಲೈ ಆಗುತ್ತೆ ಸೊ ಬ್ಯಾಟ್ಸ್ ಅಂದರೆ ಬಾವಲಿ ಆರ್ ಫ್ಲೈಯಿಂಗ್ ಮ್ಯಾಮಲ್ಸ್ ಮಕ್ಕಳ ನೀವೇನು ಮಾಡ್ತಾ ಇದು ಫ್ಲೈಯಿಂಗ್ ಅಂದ್ರೆ ಏನು ಹಾರಾಡುವಂತಹ ಒಂದು ಮ್ಯಾಮಲ್ಸ್ ಮ್ಯಾಮಲ್ಸ್ ಅಂದರೆ ಕನ್ನಡ ಮೀನಿಂಗ್
ಸಸ್ತನಿ ಸಸ್ತನಿ ಅಂತ ಹೇಳಿದಾಗ ಮಕ್ಕಳ ಈ ಒಂದು ಮಕ್ಕಳು ಅಂದ್ರೆ ಅವುಗಳ ಒಂದು ಹ್ಯಾಚಿಂಗ್ ಮರಿ ಇರುತ್ತಲ್ಲ ಆ ಮರಿಗಳನ್ನ ಫೀಡ್ ಮಾಡೋದು ಯಾವ ತರ ಫೀಡ್ ಮಾಡ್ತವೆ ಫೀಡಿಂಗ್ ಥ್ರೂ ಮಿಲ್ಕ್ ಹಾಲನ್ನ ಕುಡಿಸೋದ್ರ ಮೂಲಕ ತಮ್ಮ ದೇಹದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಒಂದು ಮಿಲ್ಕ್ ಇದೆ ಅಲ್ವ ಆ ಮಿಲ್ಕ್ ಅನ್ನ ತಮ್ಮ ಮರಿಗಳಿಗೆ ಕುಡಿಸೋದ್ರ ಮೂಲಕ ಬೆಳೆಸ್ತಾರಲ್ವ ಆ ತರದ ಒಂದು ಅನಿಮಲ್ಸ್ ಅನ್ನ ನಾವೇನಂತ ಕರಿತೀವಿ ಮ್ಯಾಮಲ್ಸ್ ಅಂತ ಕರಿತೀವಿ ಹಾಲನ್ನ ಕುಡಿಸಿ ತಮ್ಮ ಮರಿಗಳನ್ನ ಬೆಳೆಸುವಂತವನ್ನ ಮ್ಯಾಮಲ್ಸ್ ಅಂತ ಕರಿತೀವಿ ಸೊ ಹಾಗೆ ಈ ಬ್ಯಾಟ್ಸ್ ಅನ್ನೋದು ಒಂದು ಮ್ಯಾಮಲ್ ಅಂದ್ರೆ ಫ್ಲೈಯಿಂಗ್ ಮ್ಯಾಮಲ್ ಹಾರುವಂತ ಒಂದು ಮ್ಯಾಮಲ್ ಇದು ಸೊ ಇದರ ಕ್ಯಾರೆಕ್ಟರ್ ಆ ತರ ಇದೆ ಏನ್ ಮಾಡುತ್ತೆ ವೈಟ್ ಆರ್ ಪೇಲ್ ಕಲರ್ ಫ್ಲವರ್ಸ್ ಸೊ ಈ ಒಂದು ಯಾವ ಹೂವಿನ ಮೇಲೆ ಅಟ್ಯಾಕ್ ಮಾಡುತ್ತಪ್ಪ ಅಂದ್ರೆ ವೈಟ್ ಕಲರ್ ಮತ್ತೆ ಅಥವಾ ಪೇಲ್ ಅಂದ್ರೆ ಡಲ್ ಆಗಿರ್ತಾವಲ್ವ ಅಂತ ಒಂದು ಡಲ್ ಆಗಿ ಇರುವಂತ ಹೂಗಳ ಕಲರ್ ಡಲ್ ಆಗಿರೋ ಹೂಗಳ ಮೇಲೆ ಏನ್ ಮಾಡುತ್ತೆ ಇದು ಅಟ್ಯಾಕ್ ಮಾಡುತ್ತೆ ಆ ಹೂಗಳಲ್ಲಿ ಇರುವಂತ ಒಂದು ನೆಟ್ಟರ್ ಅನ್ನ ಇದು ಏನ್ ಮಾಡುತ್ತೆ ಸಕ್ ಮಾಡುತ್ತೆ ಲಾರ್ಜ್ ಸೈಜ್ ಬ್ಯಾಟ್ಸ್ ಸೊ ಇದು ಫ್ಲೈ ಮ್ಯಾಮಲ್ ಹಾಗೆ ವೈಟ್ ಮತ್ತೆ ಪೇಲ್ ಕಲರ್ ಅಂದ್ರೆ ಡಲ್ ಹೂವು ಇರುತ್ತಲ್ವ ಆ ಕಲರ್ ಮೇಲೆ ಇದು ಅಟ್ಯಾಕ್ ಮಾಡುತ್ತೆ ಅಂದ್ರೆ ರಸಕನ್ನ ಇರುತ್ತೆ ಸಕ್ ಮಾಡುತ್ತೆ ಲಾರ್ಜ್ ಸೈಜ್ ಅಂಡ್ ಸ್ಟ್ರಾಂಗ್ ಫ್ರೂಟ್ ಲೈಕ್ ಫ್ರಾಗ್ರೆನ್ಸ್ ಸೊ ಫ್ರಾಗ್ರೆನ್ಸ್ ಅಂದ್ರೆ ಮಕ್ಕಳ ಸುವಾಸನೆ ಅಂದ್ರೆ ಘಮ್ ಅಂತ ಆಗಿರೋದು ಸೊ ಗುಡ್ ಸ್ಮೆಲ್ ಇರುತ್ತಲ್ವ ಅದನ್ನ ಫ್ರಾಗ್ರೆನ್ಸ್ ಅಂತ ಕರಿತೀವಿ ಈಗ ಫಾರ್ ಎಕ್ಸಾಂಪಲ್ ಜಾಸ್ಮಿನ್ ಹಾಕ್ಬೋದು ಮರಳೆ ಹೂ ಹಾಕ್ಬೋದು ಈ ತರದ ಹೂಗಳೆಲ್ಲ ಏನಾಗಿರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಆ ಒಂದು ಸ್ಮೆಲ್ ಘಮ್ ಅಂತ ಬರುತ್ತಲ್ವ ಅದನ್ನ ಫ್ರಾಗ್ರೆನ್ಸ್ ಅಂತ ನಾವು ಕರಿತೀವಿ ಸೊ ಆ ತರದ ಒಂದು ತುಂಬಾ ಸ್ಟ್ರಾಂಗ್ ಅಂದ್ರೆ ದಪ್ಪದಾಗಿ ಹಣ್ಣಿನ ತರ ಗಪ್ಪಿ ಫಾರ್ ಎಕ್ಸಾಂಪಲ್ ಯಾವುದು ಹಲಸು ಹಣ್ಣು ಅಂತ ಜಾಕ್ ಫ್ರೂಟ್ ಅಂತ ಹೇಳ್ತೀವಲ್ವ ಹಾಗೆ ಸೊ ಏನಾಗಿರುತ್ತೆ ಅದು ಘಮ್ ಅಂತ ಇರುತ್ತೆ ನಿಮ್ಮ ಮನೇಲಿ ಇಟ್ಟಿದ್ರು ಎರಡು ಮೂರು ಅಕ್ಕ ಪಕ್ಕ ಮನೆಗೆಲ್ಲ ಅದರ ಒಂದು ಸ್ಮೆಲ್ ಹೋಗುತ್ತೆ ಹೌದಲ್ವಾ ಸೊ ಆ ತರ ಘಮ್ ಅನ್ನೋಂತ ಒಂದು ಹಣ್ಣು ರೀತಿ ಇರೋ ಹಣ್ಣುಗಳಾಗ್ಬೋದು ಹೂಗಳಾಗ್ಬೋದು ಅವುಗಳ ಮೇಲೆಲ್ಲ ಏನ್ ಮಾಡುತ್ತೆ ಇದು ಬ್ಯಾಟ್ಸ್ ಅನ್ನೋಂಥದ್ದು ಅಟ್ಯಾಕ್ ಮಾಡುತ್ತೆ ಅದರಲ್ಲಿರುವಂತಹ ಒಂದು ಫ್ರಾಗ್ರೆನ್ಸ್ ಅನ್ನ ಸೆಟ್ ಮಾಡುತ್ತೆ ಹಾಗೆ ಬೀಸ್ ಅಂಡ್ ವ್ಯಾಸ್ ಬೀಸ್ ಅಂದ್ರೆ ಮಕ್ಕಳ ಜೇನುಗೂಡು ಜೇನ್ ಗೊತ್ತಲ್ವ ಜೇನುಗೂಡು ಅಂತ ಹೇಳ್ತೀರಲ್ವ ಎಸ್ ಸೊ ಬೀಸ್ ಅಂದ್ರೆ ಜೇನುಗೂಡು ಹಾಗೆ ವ್ಯಾಸ್ ಅಂದ್ರೆ ಕಣಜದ ಗೂಡು ಕಣಜ ಅಂತ ಹೇಳ್ತೀರಲ್ವ ಸೊ ಹಾಗೆ ಅದನ್ನೇ ಕಣಜದ ಗೂಡು ಅಂತ ಕರಿತೀವಿ ಈಗ ಈ ಹೂಗಳ ಒಂದು ಏನು ಏನ್ ಮಾಡುತ್ತೆ ದೇ ನೀಡ್ ಅ ಹೈ ಎನರ್ಜಿ ಸೊ ಇವಕ್ಕೆ ಏನ್ ಬೇಕು ಹೆಚ್ಚಿನ ಒಂದು ಎನರ್ಜಿ ಅಥವಾ ಶಕ್ತಿ ಅನ್ನೋದು ಬೇಕು ಅಂಡ್ ಪರ್ಫಾರ್ಮ್ ದ ಬ್ರೈಟ್ ಕಲರ್ ಫ್ಲವರ್ಸ್ ಬ್ರೈಟ್ ಅಂದ್ರೆ ತುಂಬಾ ಜಾಸ್ತಿ ಬ್ರೈಟ್ ಕಲರ್ಸ್ ಆಗಿರ್ತಾವಲ್ಲ ಅಂತ ಒಂದು ಹೂಗಳ ಮೇಲೆ ಏನಾಗುತ್ತೆ ಇದು ಅಟ್ಯಾಕ್ ಮಾಡುತ್ತೆ ಬೀಸ್ ಅಂಡ್ ವ್ಯಾಸ್ ಏನ್ ಮಾಡುತ್ತೆ ದೇ ನೀಡ್ ಹೈ ಎನರ್ಜಿ ಇವಕ್ಕೆ ಹೆಚ್ಚಿನ ಒಂದು ಎನರ್ಜಿ ಅಥವಾ ಶಕ್ತಿ ಅನ್ನೋದು ಬೇಕು ಸೊ ಹಾಗಾಗಿ ಇವು ಎಲ್ಲಿ ಅಟ್ಯಾಕ್ ಮಾಡ್ತೇವೆ ಇಲ್ಲಿ ಬ್ರೈಟ್ ಕಲರ್ ಫ್ಲವರ್ಸ್ ಅಂದ್ರೆ ತುಂಬಾ ಡಾರ್ಕ್ ಆಗಿರ್ತಾವಲ್ವ ಕಲರ್ಸ್ ಅಂತ ಒಂದು ಎಕ್ಸ್ಪೋಸ್ಡ್ ಅನ್ನೋ ಕಲರ್ ಇರ್ತಾರಲ್ವ ಅಂತ ಫ್ಲವರ್ ಗಳ ಮೇಲೆ ಇದು ಅಟ್ಯಾಕ್ ಮಾಡುತ್ತೆ ಫುಲ್ ಆಫ್ ನೆಕ್ಟರ್ ಸೊ ನೆಕ್ಟರ್ ಅಂದ್ರೆ ಮಕ್ಕಳ ಮಕರಂದ ಅಂದ್ರೆ ಸ್ವೀಟ್ ಆ ಒಂದು ಹೂವಲ್ಲಿರೋಂತ ಒಂದು ಸ್ವೀಟ್ ಅನ್ನ ಏನ್ ಮಾಡುತ್ತೆ ಇವು ಸಕ್ ಮಾಡ್ತವೆ ಸಕ್ ಅಂದ್ರೆ ಏನು ಹೀರ್ಕೊಡ್ತವೆ ಸೊ ನೀವೆಲ್ಲ ಜೇನು ಉಳಿದು ಜೇನು ಕುಡ್ದಿದ್ದೀರಾ ಬಲೆ ಇರುತ್ತಲ್ವ ಗೂಡು ಬಿಹೈವ್ ಅಂತ ಹೇಳ್ತೀವಲ್ವ ಅದು ಹೇಗಿರುತ್ತೆ ಸ್ವೀಟ್ ಆಗಿರುತ್ತೆ ಅದು ಎಲ್ಲಿಂದ ತಗೊಂಡೋಗಿ ಆ ಗೂಡಲ್ಲಿ ಸ್ಟೋರ್ ಮಾಡಿರುತ್ತೆ ಎಸ್ ಫ್ಲವರ್ ಇಂದ ಕಲೆಕ್ಟ್ ಮಾಡಿದಂತ ಈ ನೆಕ್ಟರ್ ಅನ್ನ ಏನ್ ಮಾಡುತ್ತೆ ಗೂಡಾಗಿ ಕಟ್ಟಿರುತ್ತೆ ಅದನ್ನೇ ನಾವೇನ್ ಮಾಡ್ತೀವಿ ಜೇನುತುಪ್ಪ ಜೇನುತುಪ್ಪ ಅಂತ ತಿಂತೀವಿ ಹೌದಲ್ವಾ ಎಸ್ ನೆಕ್ಸ್ಟ್ ಬೀಟಲ್ಸ್ ಬೀಟಲ್ಸ್ ಅಂದ್ರೆ ಜೀರುಂಡೆ ಹುಳು ಅಂತ ಹೇಳ್ತಾರೆ ಮಕ್ಕಳ ಕನ್ನಡ ಬೀನಿ ಬೀಟಲ್ಸ್ ಜೀರುಂಡೆ ಹುಳು ಸೊ ಇದು ಸೌಂಡ್ ಮಾಡ್ತಾ ಇರುತ್ತೆ ಝೂಮ್ ಅಂತ ಸೌಂಡ್ ಮಾಡ್ತಾ ಇರುತ್ತೆ ಇದು ಆ ತರದ ಹುಳು ಇದು ದೇ ಪ್ರಿಫರ್ ಫ್ಲವರ್ಸ್ ಲಾಟ್ಸ್ ಆಫ್ ಪಾಲೆನ್ ಪಾಲೆನ್ ಬೀಟಲ್ಸ್ ಬೀಟಲ್ಸ್ ಮೀನ್ಸ್ ಜೀರುಂಡೆ ಹುಳು ನಾನು ಮರಗಳಿಗೆ ಹೇಳ್ತಾ ಇಲ್ಲ ಸೌಂಡ್ ಮಾಡುತ್ತೆ ಅಂತ ದೇ ಪ್ರಿಫರ್ ಫ್ಲವರ್ಸ್ ಲಾಟ್ಸ್ ಆಫ್ ಪಾಲೆನ್ ಸೊ ಪಾಲೆನ್ ಅಂದ್ರೆ ಪುಷ್ಪ ಧೂಳಿ ಅಥವಾ ಇನ್ನೂ ಒಂದು ವರ್ಡ್ ಅನ್ನ ನಾವು ಹೇಳ್ಬೋದು ಪುಷ್ಪರೇಣು ಅಂತ ಹೇಳ್ತಾರೆ ಸೊ ಈ ಒಂದು ಪಾಲೆನ್ ಮೂಲಕ ಏನಾಗುತ್ತೆ ಫ್ಲವರ್ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಹಾಕ್ತಿದೆಯಾ ಮಕ್ಕಳ ಈ ಒಂದು ಪಾಲೆನ್ ಅಂತ ಹೇಳಿದಾಗ ಈ ಒಂದು ಪಾಲೆನ್ ಅನ್ನೋದು ಫ್ಲವರ್ಸ್ ಅಲ್ಲಿ ಇರುತ್ತೆ ಈ ಪಾಲೆನ್ ಮೂಲಕ ಏನಾಗುತ್ತೆ ಈ ಒಂದು ರೀಪ್ರೊಡಕ್ಷನ್ ಅಂತ ಹೇಳಿದ್ವಲ್ಲ ಅಥವಾ ಫ್ಲವರ್ ಮೂಲಕ ರೀಪ್ರೊಡಕ್ಷನ್ ಆಗುತ್ತೆ ಅಂತ ಇದರ ಮೂಲಕ ಪಾಲೆನ್ ಮೂಲಕ ಏನಾಗುತ್ತೆ ರೀಪ್ರೊಡಕ್ಷನ್ ಅನ್ನೋದು ನಡೆಯುತ್ತೆ ಡಲ್
white, dull white, or a green color. Makla, ಈ beaters ಅನ್ನೋದು ಯಾವ ಫ್ಲವರ್ ಮೇಲೆ ಅಟ್ಯಾಕ್ ಮಾಡುತ್ತೆ ಗೊತ್ತಾ? Dull white ಅಂದ್ರೆ white colored ಇರ್ತಾವಲ್ವಾ? For example, ಮರಳೆ ಹೂ ಆಗಬಹುದು, ಕಾಕಡ ಅಂತ ಹೇಳ್ತೀವಿ, ಅಥವಾ ಜಾಸ್ಮಿನ್ ಅಂತ ಹೇಳ್ತೀವಲ್ವಾ? ಇವು ಯಾವ ಕಲರ್ ಇರುತ್ತೆ? White color ಇರುತ್ತೆ. ಈ ಒಂದು white color flower ಅಥವಾ green colored ಹೂ ಬರಲ್ವಾ, ಆ ಫ್ಲವರ್ ಗಳ ಮೇಲೆ ಏನ್ ಮಾಡುತ್ತೆ? ಇದು ಅಟ್ಯಾಕ್ ಮಾಡುತ್ತೆ. ಅಂಡ್ ಇಟ್ ಆಲ್ಸೋ ಗಾರ್ಡನ್ ಪೆಸ್ಟ್. ಸೊ ಈ ಒಂದು ಹೂವಲ್ಲಿ ಇರುವಂತಹ ನೆಕ್ಟರ್ ಅನ್ನ ಸಕ್ ಮಾಡೋದ್ರ ಜೊತೆಗೆ ಈಟ್ ಆಲ್ಸೋ ಗಾರ್ಡನ್ ಪೆಸ್ಟ್ ಅಂದ್ರೆ ಗಾರ್ಡನ್ ಅಂದ್ರೆ ತೋಟದಲ್ಲಿ ಇರುವಂತಹ ಪೆಸ್ಟ್ ಅಂದಾಗ ಕೀಟಗಳು. ಪೆಸ್ಟ್ ಮೀನ್ಸ್ ಕೀಟಗಳು. ಕೀಟಗಳನ್ನು ಸಹ ಏನ್ ಮಾಡ್ತವೆ? ಅವು ತಿಂತವೆ. ಯಾವುದು ಕೀಟಗಳನ್ನು ತಿನ್ನುವಂಥದ್ದು? ಬೀಟಲ್ಸ್. ಅರ್ಥ ಹಾಕಿದ್ಯಾ? ಫ್ಲವರ್ ಅಲ್ಲಿರುವಂತಹ ನೆಕ್ಟರ್ ಅನ್ನು ಸಕ್ ಮಾಡುತ್ತೆ, ಹಾಗೆ ಗಾರ್ಡನ್ ಅಲ್ಲಿರುವಂತಹ ಪೆಸ್ಟ್ ಅನ್ನು ಸಹ ತಿನ್ನುತ್ತೆ. ಮಕ್ಕಳ ಇವತ್ತಿನ ಕ್ಲಾಸ್ಗೆ ನಾನು ತುಂಬಾನೇ ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದು, ಇದರಲ್ಲಿ ಕೆಲವೊಂದು ಹೆಸ್ಟರ್ ಅನ್ನ ಪ್ರಾಕ್ಟೀಸ್ ಮಾಡಿದ್ವಿ. ಒಂದು ಮೂರ ಅಷ್ಟೇ, ನಾವು ಮೂರ್ ಎಕ್ಸಾಂಪಲ್ಸ್ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ರಿಮೇನ್ಸ್ ಇದೆ ಅಲ್ವಾ, ಹೇಳೋದು ಬರ್ಡ್ಸ್, ಬಟರ್ಫ್ಲೈಸ್, ಮಾಕ್ಸ್ ಅಂತ ಇದೆ ಅಲ್ವಾ, ಇನ್ ರಿಮೇನ್ಸ್ ತ್ರೀ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಅವುಗಳ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.